ಬಡವ್ರ ಸಾಲ ಮನ್ನಾ ಆಗಲ್ದ ಆದರೆ ಸಾಕು ಕೋಟ್ಯಾಧೀಶ್ವರರು ಮಲ್ಟಿನ್ಯಾಷನಲ್ ಕಂಪನಿ ಹೊಂದಿದವರು ಅಂದ್ರ ಸಾಲ ಮೋದಿ ಮನ್ನಾ ಮಾಡ್ತಾ ಇದ್ದಾರೆ ಇವಾಳೆನ ಹೆಸರಿಲ್ಲ ಅಂತ ಹೇಳ್ತಾರೆ ಇಲ್ಲ 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 ಅದೇನೋ ಗೊತ್ತಿಲ್ಲ ಮೋದಿ ಮಾಡಿದ್ದೆಲ್ಲ ಸೌಕರ್ಯಕ್ಕೆ ಅನುಕೂಲ ಬಡವರಿಗೆ ಏನು ಅನುಕೂಲ ಆಗಿಲ್ಲ ನಾನು ಯಾವ ಪಕ್ಷತನೋ ಅಲ್ಲ ನಾನು ಯಾವ ಪಕ್ಷತನೋ ಅಲ್ಲ ಯಾವ ಪಕ್ಷಕ್ಕೆ ಹೋಗಿ ಒಂದು ಪೈಸೆ ಸಾಲ ಆಗಲಿ ಒಂದು ಪೈಸೆ ಬ್ಯಾಂಕಲ್ಲಿ ಸೊಸೈಟಿಗೆ ಆಗಲಿ ರುದ್ರಾಪೇಣ ಯಾವುದಕ್ಕೂ ಹೋಗಿ ನಮ್ಮ ಮನೆಗೆ ಹೋಗೋದಕ್ಕೂ ಸಂಬಂಧನೇ ಇಲ್ಲ ಗವರ್ನಮೆಂಟ್ಗೂ ನಮಗೂ ಸಂಬಂಧನೇ ಇಲ್ಲ ನಾವು ಯಾವ ಸೊಸೈಟಿಗೆ ಹೋಗಲ್ಲ ಅಂದ್ರೆ ಮೋದಿ ಮಾಡಿದ್ದು ಮೋದಿ ಆಗ ಬದಲು ಅಡ್ವಾಣಿ ಆಗಬೇಕಾಯಿತು ಪ್ರಪಂಚ ತಿರುಕನ್ನ ನೋಡೋದು ಶಿರೋ ಶಿರೋಗದು ಇವರು ಆ ಕೆಲಸ ಮಾಡಲ್ಲ ಆಗತ್ತಿಲ್ಲ ಬಿಡಿ ಯಾರಿಗೂ ಇನ್ಯಾರು ಹುಟ್ಟಬೇಕು ಒಳ್ಳೆ ಪ್ರಧಾನಿ ಸಿಗಬೇಕಾದ್ರೆ ಹುಟ್ಟಬೇಕು ಯಾರಿಗೂ ನಿಮ್ಮ ಪ್ರಕಾರ ಅವರಿಗೆ ಅವಕಾಶ ಯಾಕೆ ಸಿಗಲ್ಲ ಅಂತ ಅನ್ಸುತ್ತೆ ಯಾರಿಗೆ ಅಡ್ವಾಣಿ ಅವರಿಗೆ ಅಡ್ವಾಣಿಗೆ ಯಾಕೆ ಸಿಕ್ಕಿಲ್ಲ ಅಂತಂದ್ರೆ ನನಗೆ ಗೊತ್ತೋ ಸುಳ್ಳೋ ನಿಜನೋ ನನಗೆ ಗೊತ್ತಿಲ್ಲ ನಾಲ್ಕು ಕೆಲಸ ಇತ್ತು ಅವರಲ್ಲಿ ಫಸ್ಟು ಮೀಸಲು ಕಿತ್ತಾಕೋದು ಮೂರನೇದು ಐಎಎಸ್ ಆಫೀಸರ್ಗಳಿಗೆ ಮೂರು ಲಕ್ಷ ಎರಡು ಲಕ್ಷ ಐದು ಲಕ್ಷ ಸಂಬಳ ಇತ್ತಲ್ಲ ಅದು ಕಂಟ್ರೋಲ್ ಮಾಡೋದು ಮೂರನೇದು ಭೂದನ ತಿದ್ದುಪಡಿ ಇವೆಲ್ಲ ಕಾನೂನು ಇತ್ತವರಲ್ಲಿ ಇದು ಮಾಡಿದ್ರೆ ಮಾಡ್ತಾನೆ ಭಯ ಇತ್ತು ಜನಗಳಿಗೆಲ್ರಿಗೂ ಅಧಿಕಾರಿಗಳಿಗೆಲ್ಲ ಭಯ ಇತ್ತು ಎಲ್ಲರೂ ಗೊತ್ತಿತ್ತು ಇವ್ರು ಏನು ಮಾಡ್ತಾರೆ ಅಂತ ಆ ಭಯದಿಂದ ಅವ್ರು ಓಟ್ ಹಾಕಿದ್ರೆ ಅವ್ರು ಸಾವು ಕ್ಯಾನ್ಸ್ ಸಿಕ್ಕಿಲ್ಲ ಈ ಕಾರಣದಿಂದ ಅಡ್ವಾಣಿ ಅವರಿಗೆ ಅವಕಾಶ ಸಿಗಲಿಲ್ಲ ಮೋದಿ ಅವರು ಗೆದ್ದರು ಹೌದು ಮೋದಿಯವರು ಅದು ಪಾತ್ರ ಐತೆ ಅಡ್ವಾಣಿ ಪ್ರಧಾನಿ ಮಾಡೋದು ಬೇಡ ಅಂತ ಎಲ್ಲ ಸೇರಿದ್ದಾರೆ ಏ ಎಲ್ಲ ಪಕ್ಷದವರು ಎಲ್ಲ ಅಧಿಕಾರಿಗಳು ಎಲ್ಲ ಓಟ್ ಹಾಕಲ್ಲ ಸೇರಿದ್ದಾರೆ ಅವ್ರಿಗೆ ಅಡ್ವಾಣಿ ಮಾಡಬಾರ್ದು ಅಂತ ಅಡ್ವಾಣಿ ಮಾಡಿದರೆ ನಮ್ಮ ದೇಶ ಇವತ್ತು ತಿರುಕ ನೋಡೋದು ಪ್ರಪಂಚ ಹಿಂದೂ ಮುಸ್ಲಿಂ ಆಗಿರೋದು ಭೂತಿದ್ಬಿಟ್ಟು ಆಗಿರೋದು ಅದೆಲ್ಲ ಕತೆ ಅದು ಇಸ್ತ್ರಿನೇ ಚೇಂಜ್ ಆಗೋದ್ರಿ ಹೌದು ಹೌದು ಇಸ್ತ್ರಿನೇ ಚೇಂಜ್ ಆಗೋದು ಪಾಕಿಸ್ತಾನ ಬಾಲ ಬಿಚ್ಚಿತ್ತಲ್ಲ ಅಷ್ಟು ಪವರ್ ಇತ್ತು ಅವ್ರ ಹತ್ರ ಅಷ್ಟು ಪವರ್ ಇತ್ತು ಆ ಗುಂಡಿಗೆ ಇತ್ತು ನಾಳೆಗೆ ಸಾಯಿಲಿ ಆ ಮಾಡೋ ಕೆಲಸ ಮಾಡ್ತಾರೆ ಅವರು ಅವರು ಸಾವು ಹೆರಿಕಳ ಜನ ಅಲ್ಲ ಅವರು ಕೆಲಸ ಮಾಡಬೇಕು ಅವರು ವಾಜಪೇಯಿಗವ್ರಿಗೂ ಡೈಲಿ ಜಗಳ ಇತ್ತು ಮೊದಲು ಈ ಕೆಲಸ ಮಾಡಿ ನೀನು ಮಾಡು ನೀನು ಮಾಡು ನೀನು ಮಾಡು ನೀನು ಮಾಡಿ ಕೂತ್ಕೊಂಡು ಪಾ ಅವತ್ತು ವಾಜಪೇಯಿನ ಮಾಡ್ಬೋದಾಯಿತು ಅವರೇನು ಇವ್ರನ್ನ ತುಂಬ ಅಭಿಮಾನ ಯಾರ ಮೇಲೆ ಅಡ್ವಾಣಿ ಮೇಲೆ ರಥಯಾತ್ನ ಮಾಡಿ ಪಕ್ಷ ಕಟ್ಟಿ ಪಕ್ಷ ಬೆಳೀತಾರೆ ಅವ್ರು ರೀ ಅವ್ರಿಗೆ ಪ್ರಧಾನಿ ಮಾಡೋ ಒಂದು ರಾಷ್ಟ್ರಪತಿ ಮಾಡಲ್ಲ ಇವರು ಆ ಪಾಪ ಇವ್ರನ್ನ ಬಿ ಜೆ ಪಿ ಸುಡ್ತದೆ ನಿಮ್ಮ ಪ್ರಕಾರ ಮುಂದಿನ ಬಾರಿ ಯಾರು ಆಗಬೇಕು ಈಗ ಮೋದಿ ಅವರು ಆಡಳಿತ ನೋಡಿದ್ದೀರಾ ನಿಮ್ಮ ಪ್ರಕಾರ ನಿಮ್ಮ ಅನುಭವದ ಪ್ರಕಾರ ಯಾರು ದೇಶ ಉದ್ಧಾರ ಮಾಡ್ಬೋದು ಅಂತ ನಮಗೆ ಯಾರು ಗೊತ್ತಾಯ್ತಾ ಇಲ್ಲ ರೀ ಸುಮ್ಮನೆ ಹೇಳ್ಬೇಕಷ್ಟೇ ಕತೆ ದಿಕ್ಕು ತೋಚಂಗೆ ಆಗ್ಬಿಡುತ್ತೆ ಇಲ್ಲ ಇಲ್ಲ ಅದೇನು ಗೊತ್ತಾಯ್ತಾನೆ ಇಲ್ಲ ಈಗ ಯಾರು ಓಟ್ ನಮಗೆ ಓಟ್ ಯಾರು ಯಾರಿಗೆ ಹಾಕ್ಬೋದು ಅಂತ ಗೊತ್ತಾಯ್ತಲ್ಲ ಈಗ ಸರ್ ನಿಮ್ಮ ಪ್ರಕಾರ ಕಾಂಗ್ರೆಸ್ ಬಗ್ಗೆ ಅಯ್ಯೋ ಬೇಡಪ್ಪ ಕಾಂಗ್ರೆಸ್ ಮಾಡೋದು ಸಾಕು ಇದು ಜುಲುಮ ಈ ಜೀವನದಲ್ಲಿ ಜಲಸ ಬೇಡ್ರಿ ಯಾವನಿ ಬೇಕಾ ನಾಯಿ ಸರ್ ರಾಜ್ಯದಲ್ಲಿ ಕಾಂಗ್ರೆಸ್ ಐದು ಗ್ಯಾರಂಟಿ ಘೋಷಣೆ ಮಾಡಿ ಜನರಿಗೆ ಅನುಕೂಲ ಆಗಲ್ಲಂತ ಸ್ತ್ರೀ ಶಕ್ತಿ ಸಬಲೀಕರಣ ಆಗಲ್ಲಂತ ಮಾಡ್ತಿದ್ದಾರೆ ಯಾವ ಮುಟ್ಟಾಳನ ಬೇಕ್ರಿ ಅದೇ ಸಂಪಾದನೆ ಮಾಡೋ ದುಡಿ ಮನೆ ಮಕ್ಕಳಿಗೆ ಜೂಜಾಟ ಕಲ್ಸಂಗೆ ಆಯ್ತಿವ್ರು ಮನೆ ಮಕ್ಕಳನ್ನ ಹೋಗಿ ಜೂಜಾಡ್ಕ ಪಾಪ ಅಂತ ಕಳ್ಸಂಗೆ ಆಯ್ತಿವ್ರು ಇನ್ನೇನು ಮಾಡಿದ್ದಾರೆ ಇವರು ಬಸ್ ಚಾರ್ಜ್ಗೆ ಕೊಡೋದು ಫ್ರೀ ಕೊಡೋದು ಯಾರ ಮನೆ ದುಡ್ಡು ಯಾರಪ್ಪನ ದುಡ್ಡು ಏನಕ್ಕೆ ಬೇಕದು ಅವನು ಆ ಮೋದಿ ಇವನು ಕುಮಾರಸ್ವಾಮಿ ಒಂದು ಒಳ್ಳೆ ಕೆಲಸ ಮಾಡಿದ್ರು ಅದನ್ನು ಮಾಡಲಿಲ್ಲ ಮನೆ ಮಕ್ಕಳು ಇದು ಕೆಲಸ ಕೊಡಿಸೋದು ಮಕ್ಕಳು ಓದಿಸೋದು ಹಾಸ್ಪಿಟ್ಲು ಓದಿಸೋದು ಇವೆಲ್ಲ ಮಾಡಿದ್ರು ಅದನ್ನು ಮಾಡೋಕೆ ಕೊಟ್ಟ ಓಟ್ ಹಾಕ್ತಾರೆ ಬೇ ಮುಟ್ಟಾಳ ನನ್ನ ಮಕ್ಕಳು ನಾವು ಪಂಚಯೋಜನೆಗಳು ಹಾಂ ನಾವೇ ಸರಿಲ್ಲ ಬಿಟ್ರೆ ಜನಕ್ಕೆ ಅವ್ರನ್ನ ಯಾಕೆ ಬೈತೀರಿ ಅವ್ರನ್ನ ನಾವು ಬೈಬಾರ್ದು ರಾಜಕಾರಣಿಗಳನ್ನ ಓಟ್ ಹಾಕೋರು ಜನ ಸರಿ ಇಲ್ಲ ಸುಮ್ಮನೆ ಯಾಕೆ ಮಾತಾಡೋದು ಬಿಡಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ